ಮೈಸೂರಿನ ಯು ಡಿಜಿಟಲ್ ಸಂಸ್ಥೆಗೆ 4ನೇ ವರ್ಷದ ಸಂಭ್ರಮ. ಕೇಕ್ ಕತ್ತರಿಸುವ ಮೂಲಕ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ವಾರ್ಷಿಕೋತ್ಸವವನ್ನು ಯು ಡಿಜಿಟಲ್ನ ಪ್ರಮುಖರು ಆಚರಿಸಿದರು. ಯು ಡಿಜಿಟಲ್ ಯಶಸ್ಸಿಗೆ ಕಾರಣೀಕರ್ತರಾದವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದರು ಯು ಡಿಜಿಟಲ್ ಸಂಸ್ಥಾಪಕ ಮಂಜುನಾಥ್. ಈ ಸಂದರ್ಭದಲ್ಲಿ ಸುಮಾ, ಅನಿಲ್ ಇವರೆಲ್ಲ ಉಪಸ್ಥಿತರಿದ್ದರು. ಎಸ್ಟೆಲ್ ಸಂಸ್ಥೆಯ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದರು. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಯು ಡಿಜಿಟಲ್ ಸಂಸ್ಥಾಪಕ ಮಂಜುನಾಥ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಕೇಬಲ್ ಉದ್ಯಮದಲ್ಲಿ ಮನೆ ಮಾತಾಗಿರುವ ಹಾಗೂ ರಾಜ್ಯಾದ್ಯಂತ ಎಲ್ಲರ ಮನ ಮನಸ್ಸುಗಳನ್ನು ಮುಟ್ಟಿರುವಂತಹ ಯು ಡಿಜಿಟಲ್ ಸದ್ಯ 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ದಾಪುಗಾಲನ್ನು ಇರಿಸಿದೆ. 4 ವರ್ಷದ ಸಂಭ್ರಮದಲ್ಲಿ ಇರುವಂತಹ ಯು ಡಿಜಿಟಲ್ನ ಮುಖ್ಯಸ್ಥರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೇನೆ ಸರ್. ಮೊದಲಿಗೆ 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿ 5ನೇ ವರ್ಷಕ್ಕೆ ದಾಪುಗಾಲಿಟ್ಟಿದ್ರೆ ನಿಮಗೆ ನ್ಯೂಸ್ ಫಸ್ಟ್ ಕಡೆಯಿಂದ ರಾಜ್ಯದ ಜನತೆಗೆ ಕೇಬಲ್ ಆಪರೇಟರ್ಗಳೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಮೊದಲಿಗೆ 4 ವರ್ಷಗಳ ಸ್ಟ್ರಗಲ್ ಹೇಗಿತ್ತು ಸರ್? ಮೊದಲಿಗೆ ನಾನು ನ್ಯೂಸ್ ಫಸ್ಟ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಾವು 4ನೇ ವರ್ಷದಿಂದ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಅದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದ್ದಂಥದ್ದು ನನ್ನ ಕೇಬಲ್ ಆಪರೇಟರ್ಸ್ ಮತ್ತು ಯು ಡಿಜಿಟಲ್ ವೀಕ್ಷಕರು ಮತ್ತು ಬ್ರಾಡ್ಕಾಸ್ಟರ್ಸ್. ಇವರ ಒಂದು ಸಹಾಯದಿಂದ ಇವತ್ತು ನಾವು 4 ಲಕ್ಷದಿಂದ 5 ಲಕ್ಷ ವೀಕ್ಷಕರಿಗೆ ನಮ್ಮದು ಸೆಟಪ್ ಬಾಕ್ಸನ್ನು ಕನೆಕ್ಟ್ ಮಾಡಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯೂ ನಾವು ಕನೆಕ್ಟ್ ಮಾಡಿದ್ದೀವಿ ಮತ್ತು ತುಂಬ ಸಂತಸ ಇದೆ. ಇವತ್ತು ನಾವು 4ನೇ ವರ್ಷದಲ್ಲಿ ಇಷ್ಟು ದೊಡ್ಡ ನಂಬರ್ಸ್ನ ಅಚೀವ್ ಮಾಡ್ತೀವಿ ಅಂತ ನಮಗೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಸಪೋರ್ಟ್ ಇದ್ರಿಂದ ನನಗಾಗಿರೋದು. ಸಾಕಷ್ಟು ಪೈಪೋಟಿ ಇರುತ್ತೆ ಸರ್ ಕೇಬಲ್ ಉದ್ಯಮ ಅಂತ ಅಂದರೆ, ಈ ಎಲ್ಲ ಪೈಪೋಟಿಗಳನ್ನು ಮೀರಿ ಹೇಗೆ 4 ವರ್ಷಗಳನ್ನು ಕಳೆದ್ರಿ ಅಂತ ಹೇಳಿ ದಾಟಿದ್ರಿ, ಅದು ಎಷ್ಟು ಸ್ಟ್ರಗಲ್ ಅನಿಸುತ್ತೋ ಅಂತ? ಸ್ಟ್ರಗಲ್ ಇತ್ತು, ಬಟ್ ನನಗೆಲ್ಲೂ ಆ ಥರ ಏನು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ನಾನು 15 ವರ್ಷದಿಂದ ಇದೇ ಇಂಡಸ್ಟ್ರೀಲಿ ಬೆಳೆದು ಬಂದಿದ್ದು. ಬಟ್ ನನ್ನ ಈ ಒಂದು ಏನು ನ್ಯಾಷನಲ್ MSO ಕಾಂಪಿಟೇಷನ್ ಎಲ್ಲ ಇದ್ರೂ ನನಗೆ ಸ್ಫೂರ್ತಿಯಾಗಿ ನನ್ನ ಕೇಬಲ್ ಆಪರೇಟರ್ಸ್ ನಿಂತಿದ್ರು. ನಾನು ಎಲ್ಲೇ ಹೋದ್ರೂ ನಾನು ಎಲ್ಲೂ ಡೌನ್ ಅನಿಸ್ತಿರ್ಲಿಲ್ಲ, ನಾನು ಖುಷಿ ಖುಷಿಯಾಗಿ ಮಾಡ್ತಿದ್ದೆ. ಬಟ್ ನನ್ನ ಈ ಒಂದು ಸ್ಟ್ರೆಂತು ಮತ್ತು ನನಗೆ ಏನಿವತ್ತು ಈ ಉಮ್ಮರ್ಸ್ ಏನಿತ್ತು, ಮೊದಲನೇದಾಗಿ ನಾನು ನನ್ನ ಥ್ಯಾಂಕ್ಸ್ ನಮ್ಮ ತಾಯಿಗೆ ಹೇಳ್ತೀನಿ. ಯಾಕಂದ್ರೆ ನಾನು ಯು ಡಿಜಿಟಲ್ ಅಂತ ಏನು ಸಂಸ್ಥೆ ನಾನು ಕಟ್ಟಿದೆ ಅದು ನಮ್ಮ ತಾಯಿಂದನೇ ಫಸ್ಟ್ ನೇಮಿಂದ ಕಟ್ಟಿದ್ದು. ಅದಕ್ಕಿಂತ ಹಿಂದೆ ಮುಖ್ಯವಾಗಿ ನಂಗೆ ನಿಂತಿದ್ದವರು ಇಬ್ಬರು ಮುಖ್ಯವಾದಂಥ ವ್ಯಕ್ತಿಗಳು, ಒಂದು ಪಬ್ಲಿಕ್ ಟಿ ವಿ ರಂಗಣ್ಣ ಹಾಗೂ ನ್ಯೂಸ್ ಫಸ್ಟ್ ರವಿಕುಮಾರ್ ಅವರು. ಇವರಿಬ್ಬರ ಹತ್ರನೂ ಹೋಗಿ ನಾನು ಹಿಂಗೊಂದು ಸೆಟಪ್ ಮಾಡ್ತಾ ಇದ್ದೀನಿ, ಏನಂದಿದ್ದಕ್ಕೆ ನಮ್ಮ ಕನ್ನಡದವನು ನೀನು ಮಾಡು, ನಮ್ಮ ಸಪೋರ್ಟ್ ನಿನಗಿರುತ್ತೆ, ನೀನು ಬೆಳಿ, ಪ್ರತಿ ಒಂದು ಸಲಹೆಗಳನ್ನ ಅವ್ರನ್ನ ತಗಂದು ನಾನು ಮಾರ್ಕೆಟಲ್ಲಿ ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಿದ್ದೀನಿ. ಸೊ ನನಗೇನು ಇವತ್ತಿನ ದಿನದಲ್ಲಿ ಅಂತ ಏನು ಕಷ್ಟ ಅನ್ನಿಸ್ತಾ ಇಲ್ಲ, ಇನ್ನೂ ಖುಷಿಯಾಗಿ ಸ್ಪೋರ್ಟಿವ್ ಆಗಿ ಇನ್ನೂ ಮುನ್ನುಗ್ತೀನಿ. ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಸು ಇಂದ ಹಿಡಿದು ಈಗ ಸ್ಟೇಟಿಗೆ ಹೋಗಿದ್ದೀವಿ, ಸ್ಟೇಟಿಂದ ಈಗ ಬೇರೆ ಪಕ್ಕ ಸ್ಟೇಟು ಆಂಧ್ರ ಮತ್ತು ತೆಲಂಗಾಣನು ಕನೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ನಮಗೆ ಖುಷಿ ಇದೆ. ಕನ್ನಡದಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೂ ಹೋಗಿ ನಾವು ಬಿಸ್ನೆಸ್ ಮಾಡ್ಬೋದು, ನಮ್ಮ ಸರ್ವೀಸು ಕೊಡ್ಬೋದು ಅನ್ನೋದು ಆ ಸಂತೋಷ ನನಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಹಲವು ಸಂಸ್ಥೆಗಳಿದೆ ಸರ್, ಕೇಬಲ್ ಉದ್ಯಮ ಅಥವಾ ಈ ಯು ಡಿಜಿಟಲ್ ಈ ಉದ್ಯಮದಲ್ಲಿ. ಬಟ್ ಈ ಡಿಜಿಟಲ್ಗೆ ಸಂಬಂಧಪಟ್ಟಂಥ ಉದ್ಯಮದಲ್ಲಿ ಯು ಡಿಜಿಟಲ್ ಇವ್ರಿಗೆಲ್ಲರಿಗೂ ಹೇಗೆ ಕಾಂಪಿಟೇಟ್ ಮಾಡ್ತಿದೆ, ಯಾವ ರೀತಿ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ತಿದೆ ಅಂತ? ಸೊ ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ಕಸ್ಟಮರ್ಗೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ಕಂಟೆಂಟ್ ಮತ್ತು ಕ್ವಾಲಿಟಿ ವಿತ್ ಸರ್ವಿಸ್. ನಾವು ಈ 3 ಸ್ಲೋಗನ್ನ ತುಂಬ ಇಂಪಾರ್ಟೆಂಟಾಗಿ ತಗೊಂಡಿದ್ದೀವಿ. ಕಂಟೆಂಟು, ಕ್ವಾಲಿಟಿ, ಸರ್ವಿಸ್, ಇವು 3 ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ನಮ್ಮಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಿ ತರಿಸಿರೋಂಥದ್ದು. ನಾವೆಲ್ಲೂ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಿಲ್ಲ. ಸರ್ವಿಸ್ಗೆ ಬಂದಾಗ ನಾನು 15 ವರ್ಷದಲ್ಲಿ ಇದೇ ಇಂಡಸ್ಟ್ರೀಲಿ ನಾನು ನೋಡ್ಕೊಂಬಂದಿರೋದ್ರಿಂದ ಎಲ್ಲೆಲ್ಲಿ ಸರ್ವಿಸಲ್ಲಿ ಕಸ್ಟಮರ್ಸ್ಗೆ ರೀಚ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಆ ಸರ್ವಿಸ್ ಎಲ್ಲೆಲ್ಲಿ ನೀಟಾಗಿ ಕಸ್ಟಮರ್ ತಲುಪಬೇಕು ಅದನ್ನು ನಾವು ಜೋಪಾನವಾಗಿ ನೋಡ್ಕೊಂಡಿದ್ವಿ. ಮೊದಲ ದಿನ ಆರಂಭದ ದಿನಕ್ಕೂ ಈ ದಿನಕ್ಕೆ ನೋಡಿದರೆ, ತಿರುಗಿ ನೋಡಿದರೆ ಏನೆಲ್ಲ ಕಾಣಿಸುತ್ತೆ ಸರ್? ಮೊದಲೇ ದಿನ ನಾನು ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಅವಾಗ ಅನಿಸ್ತಿತ್ತು ತುಂಬ ಕಷ್ಟ, ಇಷ್ಟು ಕೋಟಿ ಗಟ್ಟಲೆ ತಂದು ಎಲ್ಲಿಂದ ಹಾಕೋದು, ಹೆಂಗೆ ಸರ್ವಿಸ್ ಕೊಡೋದು ಅಂತ. ಬಟ್ ಇವತ್ತು ಏನು ಅನಿಸ್ತಾ ಇದೆ ಅಂದರೆ, ಒಬ್ಬ ಸಾಮಾನ್ಯದವನು ಏನು ಬೇಕಾದ್ರೂ ಪ್ರಯತ್ನ ಮಾಡಿದ್ರೆ, ಮಾಡ್ತೀನಿ ಅನ್ನೋ ಒಂದು ಛಲ ಇದ್ದರೆ ಅವನು ಏನು ಬೇಕಾದ್ರೂ ಸಾಧಿಸ್ಬೋದು. ಈಗ ನಮ್ಮ ದೇಶದ ಪ್ರಧಾನಿ ಚಾಯ್ವಾಲಾ ಅಂತ ಹೇಳ್ತೀವಿ, ಅವ್ರು ಟೀ ಮಾರ್ತಿದ್ದವ್ರು ಇವತ್ತು ಪ್ರಧಾನಿ ಆಗಿದ್ದಾರೆ. ಅದನ್ನೇ ನಾನೊಂದು ಕಾನ್ಸೆಪ್ಟ್ ಇಟ್ಕೊಂಡು, ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ
ವೋಕಲ್ ಲೋಕಲ್ ಫಾರ್ ವೋಕಲ್ ಅಂತ ಆ ಕಾನ್ಸೆಪ್ಟನ್ನು ನಾನು ಇಟ್ಕಂಡಿ ಇವತ್ತೇನು ನಾವು ಬೆಳೆಸ್ಬೋದು ಮಾಡ್ಬೋದು ನಮ್ಮ ಪ್ರಯತ್ನ ಇತ್ತು, ಇವತ್ತು ನನಗೆ ಅದು ಆಟ ಸಾಧಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ಸಾಧನೆಗೆ ಸ್ಫೂರ್ತಿ ಯಾರು? ಅದೇ ಮೊದಲೇ ಹೇಳಿದ್ನಲ್ಲ, ನನಗೆ ಮೇನ್ ಇನ್ಸ್ಪಿರೇಷನ್ನೇ ನಮ್ಮ ತಾಯಿ. ಯಾಕಂದರೆ ನಾನು 2000 ಕೇಬಲ್ ಟಿ ವಿ ಮಾಡಬೇಕು ಅಂತ ಬಂದಾಗ, ನಾನು ಒಬ್ಬ ಕಾಮನ್ ಆಪರೇಟ್ರಾಗಿ ಬಂದಾಗ ಈಗ ಯಾರಿಗಾದರೂ ಬಂಡವಾಳ ಮುಖ್ಯ. ಆಗ ನಮ್ಮ ತಾಯಿ ನನಗೆ ಎಲ್ಲ ಥರದ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ನ್ಯೂ ಡಿಜಿಟಲ್ ಮಾಡ್ಬೇಕಾದ್ರೆ ಅದಕ್ಕೆ ಮೇನ್ ಡೈರೆಕ್ಟರ್ ನಮ್ಮ ತಾಯಿಯಾಗೇ ಚೂಸ್ ಮಾಡಿರೋದು. ಅದಾದಮೇಲೆ ನನಗೆ ಈ ಮಾರ್ಕೆಟಲ್ಲಿ ಕೇಬಲ್ ಆಪ್ರೇಟ್ರು ಪಾಪ ತುಂಬ ಕಷ್ಟಪಟ್ಟು, ಯಾಕಂದರೆ ಸುಮಾರು ವೀಕ್ಷಕರಿಗೂ ಗೊತ್ತಿಲ್ಲ ಕೇಬಲ್ ಆಪ್ರೇಟ್ರ್ ಕಷ್ಟ ಏನು ಅಂತ. ಅವರು ಪ್ರತಿ ದಿನ ಬಿಸಿಲಾಗಲಿ ಮಳೆ ಆಗಲಿ, ಯಾಕಂದರೆ ಈ ಟಿ ವಿ ಚಾನಲ್ ಅಂತ ಮನೆ ಮನೆಗೂ ತಲುಪಿಸೋಂಥ ಫಸ್ಟು ಕಾರ್ಯಕ್ರಮ ಶುರುವಾಗಿದೆ ಕೇಬಲ್ ಟಿ ವಿ ಅವರಿಂದ. ಅವತ್ತು ಬರೀ ಡಿ ಡಿ ಡಿಶ್ಶು ಒಂದು ಆ್ಯಂಟನಲ್ಲಿ ಬರ್ತಿತ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದು ಚಾನಲ್ಸ್ ಬರ್ತಿಲ್ಲ. ತುಂಬ ಚಾನಲ್ಸ್ ಬರಬೇಕು ಅಂದಾಗ ಕೇಬಲ್ ಟಿ ವಿ ಒಂದೇ ಒಂದು ಮಾರ್ಗ ಇದ್ದದ್ದು. ಸೊ ಕೇಬಲ್ ಆಪ್ರೇಟ್ರು ಮನೆ ಮನೆಗೂ ಅವತ್ತು ಕೇಬಲ್ ಎಳೆದು ಬಿಸಿಲು ಲೆಕ್ಕಿಸದೆ ಅವ್ರ ದುಡ್ಡಿಗೂ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಾನು ಪ್ರಾಕ್ಟಿಕಲ್ ಆಗಿ 1997-98 ಇಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಬಂದಂಥ ಇಂಡಸ್ಟ್ರಿ ಈಗ ರೀಸೆಂಟಾಗಿ ಟೆಕ್ನಾಲಜಿ ಚೇಂಜ್ ಆದಂಗೆಲ್ಲ ಡಿ ಟಿ ಎಚ್ ಬಂತು, ಅದೆಲ್ಲ ಬಂತು. ಎಲ್ಲೋ ಒಂದು ಕಡೆ ನಮ್ಮ ಆಪ್ರೇಟರ್ ತಪ್ಪು ಮಾಡಿದ್ದಾರೆ, ನಾನು ಇಲ್ಲ ಅಂತೇಳಲ್ಲ. ಟೆಕ್ನಾಲಜಿ ಚೇಂಜ್ ಆಗದಂಗೆ ಅವರು ಚೇಂಜ್ ಆಗಬೇಕು, ಬಟ್ ಹಣಕಾಸು ಕೊರತೆಯಿಂದ ಮೋಸ್ಟ್ಲಿ ಅವರು ಮಾಡೋಕ್ಕಾಗಿಲ್ಲ ಅಂತ ಅನ್ಕೊಂತೀನಿ. ಸೊ ಬಟ್ ಇವತ್ತಿಗೂ ಸುಮಾರು ಕೇಬಲ್ ಆಪ್ರೇಟ್ರು ಕಷ್ಟಪಟ್ಟು ಸರ್ವಿಸ್, ಈಗ ಹೊಸ ಆಪ್ಟಿಕಲ್ ಫೈಬರು ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ನನಗೆ ಆ ಇಂಡಸ್ಟ್ರಿ ಬಂದು ನೋಡಿ ಅವ್ರ ನೋವುಗಳು ಫೇಸ್ ಮಾಡಿದ್ದು, ಯಾಕಂದರೆ ಇದು ಆಲ್ರೆಡಿ 3 ಡಿಕೇಡ್ ಅಂದರೆ 30 ವರ್ಷ ಆಯಿತು. ಈ 30 ವರ್ಷದಲ್ಲಿ ಅವರು ಪಟ್ಟಂಥ ಕಷ್ಟಗಳು ಮುಂದಕ್ಕೆ ಪಡಬಾರ್ದು ಅಂತ. ಯಾಕಂದರೆ ಈ ಕಳೆದ ಒಂದು 5-6 ವರ್ಷದಿಂದ ನ್ಯಾಷನಲ್ MSOs ಅವರು ಏನು ಬಂಡವಾಳಶಾಹಿಗಳು ದುಡ್ಡು ಹಾಕಿದ್ರು ಅದನ್ನು ದುಪ್ಪಟ 2ರಷ್ಟು ದುಡ್ಡನ್ನು ಕೇಬಲ್ ಆಪ್ರೇಟರ್ಸ್ ಹತ್ರ ರಕ್ತ ಹೀರಿ ವಸೂಲಿ ಮಾಡಿಬಿಟ್ರು. ಆಪ್ರೇಟರ್ಸ್ಗೆ ಬೇರೆ ಏನು ಆಪ್ಷನ್ನೇ ಇರಲಿಲ್ಲ, ಯಾಕಂದರೆ ಅವರು ಕೋಟಿಗಟ್ಟಲೆ ಹಾಕಿ ಸರ್ವಿಸ್ನ ಕಸ್ಟಮರ್ಗೆ ಕೊಡೋಕ್ಕೆ ಅಷ್ಟು ದುಡ್ಡು ಇರಲಿಲ್ಲ. ಸೊ ಅವ್ರೇನು ಮಾಡ್ತಿದ್ರು, ಅವ್ರು ಏನು ಕೇಳಿದ್ರು ಅಷ್ಟು ದುಡ್ಡನ್ನ ಕಸ್ಟಮರ್ ಹತ್ರ ಏನು ಕಲೆಕ್ಟ್ ಮಾಡ್ತಾರೆ, ಈಗ ವೀಕ್ಷಕರಿಗೆ ಏನಾಗಿತ್ತು ಏನು ದುಡ್ಡು ತೊಗೊಂಡು ಹೋಗ್ತಾರೆ ಎಲ್ಲ ಕೇಬಲ್ ಆಪ್ರೇಟರ್ ಇಟ್ಕೊಂತಿದ್ರು ಅಂತ. ಅದು ತುಂಬ ತಪ್ಪು. ಕೇಬಲ್ ಆಪ್ರೇಟರ್ಗೆ ಉಳಿತಿದ್ದೇ 20-30% ಅಂದರೆ ಒಂದು 200 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಅವ್ರಿಗೆ 50-60 ರೂಪಾಯಿ ಉಳಿತಿತ್ತು. ಮಿಕ್ಕಿದ್ದೆಲ್ಲ ಬ್ರಾಡ್ಕಾಸ್ಟರ್ಸ್ಗೆ, MSOಸ್ಗೆ, ಎಲೆಕ್ಟ್ರಿಸಿಟಿ, ಇನ್ನೇನೇನೋ ಖರ್ಚುಗಳು ಬರ್ತಿತ್ತು. ಸೊ ಯಾವ ಮಟ್ಟಕ್ಕೆ ಬಂದಿದ್ರು ಅಂದರೆ 5 ವರ್ಷದಲ್ಲಿ ಆಪ್ರೇಟರು ಅವ್ರಿಗೆ ಒಂದು ತಿಂಗಳು ಸಂಬಳ ಬರೋಷ್ಟು ದುಡ್ಡು ಇರ್ತಿರಲಿಲ್ಲ, ಅಷ್ಟು ಅವರಿಂದ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿ ನಾನು ನಮ್ಮ ಆಪ್ರೇಟರ್, ನಾನು ಇದರಲ್ಲೇ ಬೆಳೆದು ಬಂದಿರೋದ್ರಿಂದ ನನ್ನ ಆಪ್ರೇಟರ್ ನಾನು ಯಾಕೆ ಉಳಿಸ್ಬಾರ್ದು, ಒಂದು ಸಣ್ಣ ಪ್ರಯತ್ನ ಅಂತ ನಾನು ಬರೀ ಮೈಸೂರಿಗೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಸಕ್ಸಸ್ ಆಗಿ ಆಪ್ರೇಟರ್ ನನ್ನ ಜೊತೆ ನಿಂತು ಇವತ್ತು ನಾವು ರಾಜ್ಯಾದ್ಯಂತ ಪ್ಲಸ್ ಆಂಧ್ರ ಮತ್ತು ಹೈದ್ರಾಬಾದ್ ಅಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದೇ ನನ್ನ ಸ್ಫೂರ್ತಿ, ನನ್ನ ಆಪ್ರೇಟರ್ಸೇ ನನ್ನ ಸ್ಫೂರ್ತಿ. ಸರ್, ಯಶಸ್ವಿಯಾಗಿ ಈಗ ಉದ್ಯಮಿ ಆಗಿದ್ದೀರಿ, 5 ವರ್ಷಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಫೈನಲಿ ಈ ನಿಮ್ಮ ಕೊಲೀಗ್ಸ್, ಕಸ್ಟಮರ್ಸ್, ರಾಜ್ಯದ ಜನತೆಗೆ ಏನಂತ ಹೇಳಿ? ಸರಿ, ಮೊದಲಾಗಿ ನೀವು ಹೇಳಿದ್ರೆ ಯಶಸ್ವಿ ಉದ್ಯಮಿ ಅಂತ ನನಗಿನ್ನೂ ಒಂದು ಅನ್ನಿಸ್ತಾ ಇಲ್ಲ. ಯಶಸ್ವಿ ಉದ್ಯಮಿ ಅನ್ನಿಸ್ಬೇಕು ಅಂದರೆ ಅದು ನಾನಲ್ಲ, ನನ್ನ ಕಸ್ಟಮರ್ಸ್ ಹೇಳಬೇಕು. ಅದು ಇನ್ನೂ ಟೈಮ್ ತಗೊಳತ್ತೆ ಅನ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ನಾನು ಇನ್ನೂ ಅಂಬೆಗಾಲು ಇಡ್ತಿರೋಂಥ ಒಬ್ಬ ಉದ್ಯಮಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಕಸ್ಟಮರ್ಸ್ದು ಮತ್ತು ನನ್ನ ಆಪ್ರೇಟರ್ಸ್ದು. ಮುಂದಕ್ಕೂ ಇನ್ನೂ 10 ಅಲ್ಲ 20 ವರ್ಷ ಆದ್ರೂ ನಾವು ಒಳ್ಳೆ ಕ್ವಾಲಿಟಿ ಮತ್ತು ಸರ್ವೀಸು ಅದ್ರ ಜೊತೆಗೆ ಒಳ್ಳೆ ಪ್ರೈಸ್ ಕಸ್ಟಮರ್ಗೆ ಅವನಿಗೆ ತಲುಪಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಇದಿಷ್ಟು ಯು ಡಿಜಿಟಲ್ನ ಸಂಸ್ಥಾಪಕರಾದಂತಹ ಮಂಜುನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.